ಹಾಯ್, ನಮಸ್ಕಾರ. ನಾನು ನೀತು ಮಾತನಾಡ್ತಾ ಇರೋದು. ಸೊ ಇವತ್ತು ಒಂದು ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸಿಂದ ಒಬ್ಬರು ಆ್ಯಕ್ಟ್ರೆಸ್, ಯಂಗ್ ಆ್ಯಕ್ಟ್ರೆಸ್ ತೀರ್ಕೊಂಡ್ರು ಅನ್ನೋದು ಕೇಳಿ ತುಂಬಾ ದುಃಖ ಆಯಿತು. ಎಸ್ಪೆಷಲಿ ಬಿಕಾಸ್ ಇದು ಕಾಸ್ಮೆಟಿಕ್ ಸರ್ಜರಿ ವಿಷಯ ಆಗಿರೋದ್ರಿಂದ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಕೂಡ ಕಾಸ್ಮೆಟಿಕ್ ಸರ್ಜರಿ ಮಾಡಿದ್ದೆ, ಆ್ಯಂಡ್ ನನಗೆ ಅದು ವರ್ಕ್ ಆಗಿರಲಿಲ್ಲ. ಸೊ ತುಂಬ ಜನ ಇದ್ದಾರೆ, ನಟಿಯರಾಗಿರ್ಬೋದು, ನಟರಾಗಿರ್ಬೋದು, ಅಥವಾ ಆ್ಯಕ್ಟರ್ಸ್ ಅಲ್ಲದೇ ಇರೋರು ಕೂಡ ಎಷ್ಟೋ ಜನ ಕಾಸ್ಮೆಟಿಕ್ ಸರ್ಜರಿ ಹೆಲ್ಪ್ ತಗೊಂಡಿದ್ದಾರೆ, ಆ್ಯಂಡ್ ಅವ್ರಿಗೆ ಅದು ವರ್ಕ್ ಆಗಿರ್ಬೋದು. ಬಟ್ ನನ್ನ ಅಭಿಪ್ರಾಯ ಏನು ಅಂತಂದರೆ, ಏನು ಆರೋಗ್ಯದ ತೊಂದರೆ ಇಲ್ಲದೇ ಇರೋರು ಜಸ್ಟ್ ಯುನೋ ಸೌಂದರ್ಯಕ್ಕೋಸ್ಕರ ನಾವು ಮಾಡೋದು, ಅಥವಾ ಇಂಡಸ್ಟ್ರಿ ಪ್ರೆಷರ್ ಇರ್ಬೋದು, ಅಥವಾ ಸಮಾಜದ ಪ್ರೆಷರ್ ಇರ್ಬೋದು, ನಾವು ಇದರಿಂದ ಮಾಡುವಂತಹ ಕಾಸ್ಮೆಟಿಕ್ ಸರ್ಜರೀಸ್ ಮೋಸ್ಟ್ ಆಫ್ ದ ಟೈಮ್ ನಮಗೆ ನಾವು ಅಂದ್ಕೊಂಡು ಹಾಗೆ ರಿಸಲ್ಟ್ಸ್ ಬರೋದಿಲ್ಲ. ನನಗೆ ಡೆಫಿನೆಟ್ಲಿ ಸೈನ್ಸ್ ಮೇಲೆ ನಂಬಿಕೆ ಇದೆ, ಆ್ಯಂಡ್ ಮೆಡಿಸಿನ್ಸ್ ಮೇಲೆ ನಂಬಿಕೆ ಇದೆ. ಅಟ್ ದ ಸೇಮ್ ಟೈಮ್ ನಾನು ಮಿರಾಕಲ್ಸನ್ನು ನಂಬ್ತೀನಿ ಇಲ್ಲ ಅಂತಲ್ಲ, ಬಟ್ ಐ ಥಿಂಕ್ ಇಟ್ ಈಸ್ ನಾಟ್ ವರ್ತ್ ಇಟ್. ಆಪ್ರೇಷನ್ ಟೇಬಲ್ ಮೇಲೆ ಹೋಗಿ ನಾವು ನಮ್ಮನ್ನು ಒಂದು ಹೇಟ್ ಮಾಡಿ, ನಮ್ಮನ್ನೇ ನಾವು ಹೇಟ್ ಮಾಡಿ, ಓಕೆ ನಾನು ಇನ್ನೂ ಚೆನ್ನಾಗಾಗಬೇಕು, ಇನ್ನೂ ಹಂಗಾಗಬೇಕು ಅಂತ ನಾವು ಮಾಡೋದು. ಖಂಡಿತ ನಾನು ಈ ನಟಿ ಈ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಬಟ್ ದಿಸ್ ಈಸ್ ನಾಟ್ ವರ್ತ್ ಇಟ್. ಅವರ್ ಲೈಫ್ಸ್, ನಮ್ಮ ಜೀವನ ಇದಕ್ಕೆ ಖಂಡಿತ ನಾವು ಈ ಒಂದು ಸಿಚುವೇಶನಲ್ಲಿ ಇನ್ನು ಮುಂದೆ ಆದರೂ ಯಾರು ಕಾಸ್ಮೆಟಿಕ್ ಸರ್ಜರಿ ಅಷ್ಟೊಂದು ನಾನು ಡೆಫಿನೆಟ್ಲಿ ಯಾರಿಗೂ ಸಜೆಸ್ಟ್ ಮಾಡೋದಿಲ್ಲ. ಬಟ್ ದಿಸ್ ಇಸ್ ಮೈ ಒಪಿನಿಯನ್, ಮೈ ಪರ್ಸ್ನಲ್ ಒಪಿನಿಯನ್. ಆ್ಯಂಡ್ ಸಮಾಜ ಕೂಡ ತುಂಬ ನಮಗೆ ಪ್ರೆಷರ್ ಮಾಡುತ್ತೆ, ಕಣ್ಣು ಚೆನ್ನಾಗಿಲ್ಲ, ಮೂಗು ದೊಡ್ಡದು, ಮೂಗು ಚಿಕ್ಕದು, ಆ್ಯಂಡ್ ಸೇಮ್ ಥಿಂಗ್ ಅಬೌಟ್ ದ ಹೋಲ್ ಬಾಡಿ. ಸೊ ಇದಕ್ಕೋಸ್ಕರ ನಾವು ಬಾಡಿ ಶೇಮಿಂಗ್ ಬಗ್ಗೆ ನಾವು ಫೈಟ್ ಮಾಡಿದಾಗ ಎಲ್ಲರೂ ಅಂದ್ಕೋತಾರೆ ಬರೀ ದಪ್ಪ ಸಣ್ಣ ವಿಷಯ ಅಂತ. ಬಟ್ ನೋ, ಇದು ಡೆಫಿನೆಟ್ಲಿ ಕಾನ್ಫಿಡೆನ್ಸ್ ವಿಷಯ, ಒಬ್ಬ ವ್ಯಕ್ತಿಯ ಆತ್ಮವಿಶ್ವಾಸದ ವಿಷಯ. ಹಾಗಾಗಿ ನಾವು ತುಂಬ ಹೋರಾಡ್ತೀವಿ ಈ ವಿಷಯಕ್ಕೆ. ರಿಯಲಿ ಸಾರಿ ಫಾರ್ ಪೀಪಲ್ ಹೂ ಹ್ಯಾವ್ ಲಾಸ್ಟ್ ಅ ಲಾಟ್ ಸರ್ಜರಿ ಮಾಡಿಕೊಂಡು, ಅಥವಾ ಯುನೋ ಅವ್ರಿಗೆ ಬೇಕಾದಂತಹ ರಿಸಲ್ಟ್ ಸಿಗದೇ ಇದ್ದಾಗ ತುಂಬ ನಿರಾಶರಾಗಿರೋರು ಇದ್ದಾರೆ. ನಾನು ಕೂಡ ಅದರಲ್ಲೊಬ್ಬಳು. ಸೊ ಐ ಹೋಪ್ ಇನ್ನು ಮುಂದೆ ಆದರೂ ನಾವು ಎಚ್ಚೆತ್ಕೊಂಡು ನಿಜವಾಗ್ಲೂ ನನಗೆ ಇದು ಅವಶ್ಯಕತೆ ಇದೆಯಾ ಅಂತ ನಾವು ನೋಡೋದು ತುಂಬ ಮುಖ್ಯ ಅಂತ ಅನಿಸುತ್ತೆ ನನಗೆ.